ಗ್ರಹಣದ ಸಂದರ್ಭದಲ್ಲಿ ದೇಗುಲಗಳಲ್ಲಿ ಯಾವ ರೀತಿ ಯಾವ ಎಫೆಕ್ಟ್ ಇರುತ್ತೆ ಅನ್ನೋದು ಸೂರ್ಯ ಗ್ರಹಣದ ಎಫೆಕ್ಟ್ ದೇಗುಲಗಳಿಗೂ ಒಂದು ರೀತಿಯಲ್ಲಿ ಗ್ರಹಣ ಧರ್ಮಸ್ಥಳ ಚಾಮುಂಡಿ ದೇವಿ ಸೇರಿ ಹಲವು ದೇಗುಲಗಳು ಬಂದಾಗಿದೆ ಗ್ರಹಣದ ಅಂತ್ಯದ ಬಳಿಕ ದೇಗುಲಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಲಾಗಿದೆ ಗ್ರಹಣ ಕಾಲದಲ್ಲಿ ದೇಗುಲಗಳು ಬಾಗಿಲನ್ನು ತೆರೆಯೋದಿಲ್ಲ ಆ ಬಳಿಕ ಗ್ರಹಣ ಮುಕ್ತಿಯಾದ ಬಳಿಕ ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿದ ಬಳಿಕವಷ್ಟೇ ದೇಗುಲಗಳ ಬಾಗಿಲು ತೆರೆಯಲಿದೆ ವಿಶೇಷ ಪೂಜೆ ಹೋಮಗಳು ಯಾವುದೂ ಕೂಡ ಇರೋದಿಲ್ಲ ಸೂರ್ಯಗ್ರಹಣದ ಎಫೆಕ್ಟ್ ದೇಗುಲಗಳಿಗೂ ಕೂಡ ಧರ್ಮಸ್ಥಳ ಚಾಮುಂಡಿ ಸೇರಿ ಹಲವು ದೇಗುಲಗಳು ಬಂದ್ ನಾಳೆ ಸೂರ್ಯಗ್ರಹಣ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಇಂದು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳಾಗ್ತಾ ಇದೆ ಕೆಲವೊಂದಷ್ಟು ದೇವಾಲಯಗಳನ್ನು ಬಂದ್ ಮಾಡುವಂತದ್ದು ಗ್ರಹಣದ ನಂತರ ಓಪನ್ ಮಾಡುವಂತ ಪ್ರಕ್ರಿಯೆಗಳಾಗ್ತಾ ಇದೆ ಇವತ್ತು ಕೂಡ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದೇವರ ದರ್ಶನ ಭಕ್ತರಿಗೆ ಸಿಗ್ತಾ ಇಲ್ಲ ಕಾರಣ ಇಷ್ಟೇ ಕರೋನಾ ಇದ್ದ ಕಾರಣಕ್ಕಾಗಿ ಕೂಡ ಶನಿವಾರ ಮತ್ತು ಭಾನುವಾರದಂದು ದೇವರ ದರ್ಶನಕ್ಕೆ ಭಕ್ತರು ಬರಬಾರದು ಅನ್ನೋ ಒಂದು ಆದೇಶವನ್ನು ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿಯೇ ಕೂಡ ಈಗ ದೇವಾಲಯದ ಮುಂಭಾಗದ ಗೇಟಿನಿಂದ ಗೇಟನ್ನು ಕೂಡ ಈಗ ಬಂದ್ ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಆದರೆ ಎಂದಿನಂತೆ ದೇವರಿಗೆ ಬೆಳಗ್ಗಿನ ಪೂಜೆಗಳು ನಡೀತಾ ಇವೆ ಜೊತೆಗೆ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶಶಿಶೇಖರ್ ದೀಕ್ಷಿತ್ ಅವರಿದ್ದಾರೆ ಗುರುಗಳ ಇವತ್ತು ದೇವರ ದರ್ಶನ ಭಕ್ತರಿಗೆ ಸಿಗ್ತಾ ಇಲ್ಲ ಆದರೆ ಒಳಗಡೆ ಪೂಜೆ ಎಲ್ಲ ಎಂದಿನಂತೆ ಬೆಳಗ್ಗೆಯಿಂದ ನಮ್ಮದು ರೂಢಿಯಂತೆ ಧಾರ್ಮಿಕ ಪದ್ಧತಿಯಂತೆ ಎಂದಿನಂತೆ 5:30 ಮಹಾನೇ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಆಗಿರ್ತಕ್ಕಂಥದ್ದು 9:00 ಮಹಾಮಂಗಳಾರತಿ ಆಗ್ತಿತ್ತು ಬಾಗಲಾಕೋದ್ರಿಂದ ನಾವು 7:45 ಮಹಾಮಂಗಳಾರತಿ ಮುಗಿಸಿ ಬಾಗಲಾಕಿದ್ದೀವಿ ಕರೋನಾ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ಏನು ಸರ್ಕಾರದ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಆದೇಶ ಮಾಡುತ್ತೆ ಅದೇ ಪ್ರಕಾರವಾಗಿ ಶನಿವಾರ ಭಾನುವಾರ ಕ್ಲೋಸ್ ಮಾಡ್ತಕ್ಕಂಥ ಪದ್ಧತಿ ಇಟ್ಕೊಂಡಿದ್ದೀವಿ ಗುರುಗಳೇ ನಾಳೆ ಸೂರ್ಯಗ್ರಹಣ ಇದೆ ಸೂರ್ಯಗ್ರಹಣಕ್ಕಾಗಿ ದೇವಾಲಯದಲ್ಲಿ ಯಾವೆಲ್ಲ ಸಿದ್ಧತೆಗಳಾಗಿದೆ ವಿಶೇಷ ಪೂಜೆಗಳು ಇರ್ತಾವ ಎಂದಿನಂತೆ ನಾಳೆ ಬೆಳಗ್ಗೆ 5:00 ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ನಡೆಯುತ್ತೆ 9:00 ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅದಾದ ನಂತರಲ್ಲಿ ಸ್ನಾನ ಮಾಡ್ಕೊಂಡು ತಿರುಗಿ 10:30 ಇದು ಸ್ಪರ್ಶಕಾಲ ಪೂಜೆ ಆಗುತ್ತೆ ಸ್ಪರ್ಶಕಾಲ ಅಂದರೆ ಗ್ರಹಣ ಸ್ಪರ್ಶಕಾಲದಲ್ಲಿ ಪೂಜೆ ಆಗ್ತದೆ ಅದಾದ ನಂತರದಲ್ಲಿ ತಿರುಗಾ ಮನೆಗೆ ಹೋಗ್ತೀವಿ ತಿರುಗಾ ಸ್ನಾನ ಮಾಡಿ ಮೋಕ್ಷಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶ್ವಾಸ ಆಗಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ದೇವಸ್ಥಾನ ಶುದ್ಧಿಯಾಗಿ ದೇವಸ್ಥಾನ ಎಲ್ಲ ತೊಳೆದು ಪುಣ್ಯಾಹ ಮಾಡಿ ಸ್ಥಾಪನ ಮಾಡಿಕೊಂಡು ತಿರುಗಾ ಎಂದಿನಂತೆ ಪೂಜಾ ಕೈಂಕರ್ಯಗಳು ನಡೆತಕ್ಕಂಥದ್ದು ಭಾಳ ವಿಶೇಷ ಆಗಿರ್ತಕ್ಕಂಥದ್ದು ಗ್ರಹಣಕ್ಕೆ ಏನಾದರೂ ಭಕ್ತರು ವಿಶೇಷವಾಗಿ ಏನಾದರೂ ಪೂಜಾ ಕೈಂಕರ್ಯಗಳ ಕೈಗೊಳ್ಬೇಕು ಅವರ ಜಾಗೃತಿ ಏನು ಅಂತ ಹೇಳ್ತೀರಾ ಅಂದರೆ 12 ರಾಶಿಯವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಮೊದಲು ಹೇಳ್ತೀನಿ ನಾನು ಯಾಕೆಂದರೆ ಎಲ್ಲ ರಾಶಿಯವ್ರಿಗೆ ಯಾಕೆಂದರೆ 27 12 ರಾಶಿ ಇರೋದ್ರಿಂದ 12 ರಾಶಿಯವರು ಎಚ್ಚರಿಕೆಯಾಗಿರಬೇಕು ಆಮೇಲೆ ಗೃಹಿಣಿಯರು ಆಮೇಲೆ ಮನೆಯಲ್ಲಿ ಅವ್ರು ಮಾಡ್ತಕ್ಕಂಥ ಒಂದು ಪೂಜಾ ಕೈಂಕರ್ಯಗಳನ್ನು ನಡ್ಸ್ಕೊಂಡು ಹೋಗಬೇಕು ಆಮೇಲೆ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು ಆಮೇಲೆ ಮಕ್ಕಳುಗಳನ್ನ ಹೊರಗಡೆ ಕರ್ಕೊಂಬರಬಾರ್ದು ವಯಸ್ಸಾದವರು ಕೂಡ ಮನೆಯಲ್ಲಿ ಹೊರಗಡೆ ಬರಬಾರ್ದು ಅವ್ರ ಮನೆಯಲ್ಲೇ ಇದ್ದು ಅವ್ರು ಅಲ್ಲೇ ದೇವ್ರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಸೊ ಇದು ಪ್ರಧಾನ ಅರ್ಚಕರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಶನಿವಾರ ಭಾನುವಾರದಂದು ಈಗ ಕರೋನಾ ಕಾರಣಕ್ಕಾಗಿ ದೇವರ ದರ್ಶನ ಭಕ್ತರಿಗೆ ಸಿಗ್ತಾ ಇಲ್ಲ ಆದಾಗ್ಯೂ ಕೂಡ ಈಗ ನಾಳಿನ ಗ್ರಹಣ ಏನಿದೆ ಗ್ರಹಣ ಸಂದರ್ಭಕ್ಕೆ ಕೂಡ ವಿಶೇಷ ಪೂಜೆಗಳಿಗೆ ಕೂಡ ದೇವಸ್ಥಾನವನ್ನು ಅಣಿ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ ಸುವರ್ಣ ನ್ಯೂಸ್ ಮೈಸೂರು